ಇದ್ದೀವಿ. ಸೊ ಈ ಮೇನ್ ಉದ್ದೇಶ ಈ ಪ್ರೋಗ್ರಾಮ್ ಅಂತ ಅಂತಂದರೆ ನೌ ವಿ ಆರ್ ಇನ್ ದ ವಾಟ್ ವಿ ಕಾಲ್ ಈವ್ ಆಫ್ ವರ್ಲ್ಡ್ ಆಟಿಸಮ್ ಡೇ ಅಂತ. 2nd of April ಇಸ್ ಆಟಿಸಮ್ ಡೇ. ಸೊ ಆಟಿಸಮ್ ಅಂತಂದರೆ ಹೇಳಿದ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್. ಇದರಲ್ಲಿ ಮೇನ್ಲಿ 5 ಪ್ರಾಬ್ಲಮ್ಸ್ ಇರುತ್ತೆ. ಮಗು ಯೂಶ್ವಲಿ ಚೆನ್ನಾಗೇ ಇರ್ತಾರೆ 1.5 ವರ್ಷ ತನಕ ನಡೀತಾರೆ, ಓಡಾಡ್ತಾರೆ, ಮಾತು ಸ್ವಲ್ಪ ಸ್ಟಾರ್ಟ್ ಆಗಿರುತ್ತೆ. ಬಟ್ 1.5 ವರ್ಷ ಆದಮೇಲೆ ಎಲ್ಲ ಡೌನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮಾತು ಡೌನ್ ಆಗುತ್ತೆ, ಐ ಕಾಂಟ್ಯಾಕ್ಟ್ ಡೌನ್ ಆಗುತ್ತೆ, ರೆಸ್ಪಾನ್ಸ್ ಡೌನ್ ಆಗುತ್ತೆ. ಪೇರೆಂಟ್ಸು ಯಾರು ಅಂತ ಗೊತ್ತಾಗಲ್ಲ, ಅವ್ರದ್ದೇ ದುಃಖದಲ್ಲಿರ್ತಾರೆ. ಈ ಥರ ಇರುತ್ತೆ, ಈ 5 ಪ್ರಾಬ್ಲಮ್ಸ್ ಇರುತ್ತೆ. ಆ್ಯಂಡ್ ಈ 5 ಪ್ರಾಬ್ಲಮ್ಸ್ ಇದ್ದಾಗ ಅವರೆಲ್ಲ ಗ್ರಾಜುವಲಾಗಿ ಹಿಂದೆ ಹೋಗೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ಅವಾಗ ಮೇನ್ ಉದ್ದೇಶ ಏನು ಅಂತಂದರೆ ಅರ್ಲಿ ಇಂಟರ್ವೆನ್ಷನ್. ಬೇಗನೆ ನಾವು ಈ ಐಡೆಂಟಿಫೈ ಮಾಡಿದ್ರೆ ಆಟಿಸಮ್ನ, ಆಟಿಸಮ್ನ 1.5 ವರ್ಷ ಆ ಟೈಮಲ್ಲಿ ಐಡೆಂಟಿಫೈ ಮಾಡಿದ್ರೆ ಆ್ಯಂಡ್ ಪ್ರಾಪರಾಗಿ ಥೆರಪಿ ಕೊಟ್ಟರೆ, ಮಲ್ಟಿ ಡಿಸಿಪ್ಲಿನರಿ ಥೆರಪಿ ಅಂತ, ಒಂದೇ ಥೆರಪಿ ಒಂದೇ ಮೆಡಿಸಿನ್ ಮ್ಯಾಜಿಕ್ ಡ್ರಗ್ ಇಲ್ಲ. ಸೊ ಮಲ್ಟಿ ಡಿಸಿಪ್ಲಿನರಿ ಥೆರಪಿ, ಇನ್ಫೆಂಟ್ ಸ್ಟಿಮ್ಯುಲೇಷನ್, ಆಕ್ಯುಪೇಷನಲ್ ಥೆರಪಿ, ಆ ಥರ ಅರ್ಲಿ ಸ್ಟೇಜಲ್ಲಿ ಸ್ಟಾರ್ಟ್ ಮಾಡಿಕೊಂಡ್ರೆ 1.5 ವರ್ಷ ಏಜಲ್ಲಿ, ನೆಕ್ಸ್ಟ್ 1 ಇಯರಲ್ಲಿ ಥೆರಪಿ ಮಾಡಿಕೊಂಡು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಬೋದು. ಸುಮಾರು ಜನ ಮಕ್ಕಳಿಗೆ ಸುಮಾರು ಇಂಪ್ರೂವ್ಮೆಂಟ್ ಮಾಡ್ಬೋದು. ಎಷ್ಟು ಲೇಟ್ ಆಗುತ್ತೋ ಅಷ್ಟೇ ಇನ್ನೂ ಪ್ರಾಬ್ಲಮ್ ಆಗುತ್ತೆ. ಬಟ್ ಡೆಫಿನೆಟ್ಲಿ ಆಟಿಸಮ್ ಕ್ಯಾನ್ ಬಿ ಇಂಪ್ರೂವ್ಡ್, ಇಟ್ ಇಸ್ ನಾಟ್ ಅ ಕಂಪ್ಲೀಟ್, ಇದು ಕ್ಯಾನ್ ಬಿ ಇಂಪ್ರೂವ್ಡ್. ಆ್ಯಂಡ್ ಇದೇ ಉದ್ದೇಶಕ್ಕೆ ನಾವು ಈ 3D ವರ್ಚುವಲ್ ರಿಯಾಲಿಟಿ ಅಂತ ಈ ಥೆರಪಿ ಸ್ಟಾರ್ಟ್ ಮಾಡಿದ್ದೇವೆ. ಇನ್ನು ಆ ನೆಕ್ಸ್ಟ್ ಲೆವೆಲ್ ಆಫ್ ಇಂಪ್ರೂವ್ಮೆಂಟ್, ಉಳಿದಿದ್ದು 30%, ಉಳಿದಿದ್ದು 40%, 60-70% ಇಂಪ್ರೂವ್ಮೆಂಟ್ ಇರೋದನ್ನು 100% ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಈ 3D ವರ್ಚುವಲ್ ರಿಯಾಲಿಟಿ ಅಂತ ಸ್ಟಾರ್ಟ್ ಮಾಡಿದ್ದೇವೆ. ಇದು ಫಸ್ಟ್ ಟೈಮ್ ಇಂಡಿಯಾದಲ್ಲಿ ನಾವು ಅದು ಮಾಡ್ತಾ ಇರೋದು. ಆ್ಯಂಡ್ ಲಾಟ್ ಆಫ್ ಸ್ಕೋಪ್ ಇದೆ ಅದರಲ್ಲಿ. ಏನು ಬೇಕಾದ್ರೂ ಸೆಟ್ಟಿಂಗ್, ಏನು ಬೇಕಾದ್ರೂ ಸಿಚುವೇಶನ್, ಏನು ಬೇಕಾದ್ರೂ ಎನ್ವಿರಾನ್ಮೆಂಟ್ ನಾವು ಕ್ರಿಯೇಟ್ ಮಾಡಿಬಿಟ್ಟು ಮಗುನ ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಇವಾಗ ನಮ್ಮದು ಮೇನ್ ಲಿಮಿಟೇಷನ್ ಅಂದರೆ ನಾವು ಮಗುನ ಹೊರಡೆ ಕರ್ಕೊಂಡು ಹೋಗ್ಬಿಟ್ಟು ಟ್ರೈನಿಂಗ್ ಮಾಡೋಕ್ಕಾಗಲ್ಲ, ಎಲ್ಲ ಒಂದು ರೂಮಲ್ಲಿ ಮಾಡ್ತೇವೆ. ಸೊ ಔಟ್ಸೈಡ್ ಎನ್ವಿರಾನ್ಮೆಂಟ್, ಔಟ್ಸೈಡ್ ವರ್ಲ್ಡ್, ಔಟ್ಸೈಡ್ ಶೇಪ್ಸ್, ಕಲರ್ಸ್, ಸೌಂಡ್ಸ್ ಎಲ್ಲ ಗೊತ್ತಾಗಲ್ಲ ಅವರಿಗೆ. ಅದು ಇನ್ನು ಬೆಟರ್ ಗೊತ್ತಾಗಬೇಕು, ಮಗುನೇ ಕಂಪ್ಲೀಟ್ಲಿ ಇನ್ವಾಲ್ವ್ ಮಾಡಬೇಕು ಅಂತ ಆ ಉದ್ದೇಶಕ್ಕೆ ಈ 3D ವರ್ಚುವಲ್ ರಿಯಾಲಿಟಿ ಅಂತ ಸ್ಟಾರ್ಟ್ ಮಾಡಿದ್ದೇವೆ. ಇದರಲ್ಲಿ ನಾವು ಯಾವ ಎನ್ವಿರಾನ್ಮೆಂಟ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು, ಹೇಗೆ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು, ಮಗುದು ಅಬಿಲಿಟಿ ನೋಡಿಕೊಂಡು ನಾವು ಅದನ್ನು ಕ್ರಿಯೇಟ್ ಮಾಡ್ಕೊತೇವೆ. ಸೊ ಅದರಲ್ಲಿ ವಿ ಫೀಲ್ ಅನದರ್ 30%, ಮೇ ಬಿ ಇವನ್ 100% ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ಇದೆ. ಸೊ ಲಾಟ್ ಆಫ್ ಪಾಸಿಬಿಲಿಟೀಸ್ ಇದೆ ವಿತ್ ದ 3D ವರ್ಚುವಲ್ ರಿಯಾಲಿಟಿ. ದಿಸ್ ಇಸ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ ಈ ಥರ ಮಾಡ್ತಾ ಇರೋದು. ಸೊ ದಿಸ್ ಇಸ್ ದ ಮೇನ್ ಇಂಟೆನ್ಷನ್, ದಟ್ ಆಟಿಸಮ್ ಕ್ಯಾನ್ ಬಿ ಟ್ರೀಟೆಡ್, ಕ್ಯಾನ್ ಬಿ ಇಂಪ್ರೂವ್ಡ್, ಆ್ಯಂಡ್ ವಿ ಕ್ಯಾನ್ ಡೂ ಮಚ್ ಬೆಟರ್ ವಿತ್ ದ 3D ವರ್ಚುವಲ್ ರಿಯಾಲಿಟಿ ಥೆರಪಿ ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ. ಡಾಕ್ಟರ್ ಸುರೇಶ್ ಅವರು, ಐ ಆಮ್ ದ ಪಿಡಿಯಾಟ್ರಿಕ್ ನ್ಯೂರಾಲಜಿಸ್ಟ್ ಆ್ಯಟ್ ಪರಿಜ್ಮಾ ಮೆಡಿಕಲ್ ಸೆಂಟರ್. ವಿ ಹ್ಯಾವ್ ಬೀನ್ ಇನ್ ದಿಸ್, ವಿ ಹ್ಯಾವ್ ಎ ಪ್ರೈಮರಿಲಿ ಟರ್ಷರಿ ಪಿಡಿಯಾಟ್ರಿಕ್ ನ್ಯೂರಾಲಜಿ ಕೇರ್ ಫಾರ್ ಲಾಸ್ಟ್ 30 ಇಯರ್ಸ್. ಆ್ಯಂಡ್ ವಿ ಹ್ಯಾವ್ ಎ ಮಲ್ಟಿ ಡಿಸಿಪ್ಲಿನರಿ ಟೀಮ್ ಕನ್ಸಿಸ್ಟಿಂಗ್ ಆಫ್ ಪಿಡಿಯಾಟ್ರಿಕ್ ನ್ಯೂರಾಲಜಿಸ್ಟ್, ಸೈಕಾಲಜಿಸ್ಟ್, ಫಿಸಿಯೋಥೆರಪಿಸ್ಟ್, ಆಕ್ಯುಪೇಷನಲ್ ಥೆರಪಿ. ಸೊ ಬಿಕಾಸ್ ಮೋಸ್ಟ್ ಆಫ್ ದಿ ನ್ಯೂರಲಾಜಿಕಲ್ ಡಿಸಾರ್ಡರ್ ದರ್ ಆರ್ ಮಲ್ಟಿಪಲ್ ಡಿಸೆಬಿಲಿಟಿ, ಸೊ ಯು ರಿಕ್ವೈರ್ ಎ ಮಲ್ಟಿ ಡಿಸಿಪ್ಲಿನರಿ ಟೀಮ್ ಟು ಟ್ರೀಟ್ ದೀಸ್ ಚಿಲ್ಡ್ರನ್. ಆ್ಯಂಡ್ ವಿ ಹವ್ ಬಿನ್ ಕಾನ್ಸ್ಟೆಂಟ್ಲಿ ವರ್ಕಿಂಗ್ ಆನ್ ಟು ಇಂಪ್ರೂವ್ ದ ಕ್ವಾಲಿಟಿ ಆ್ಯಂಡ್ ದ ಕೇರ್ ಆಫ್ ದೀಸ್ ಚಿಲ್ಡ್ರನ್. ಸೊ ದಿಸ್ ಪರ್ಟಿಕ್ಯುಲರ್ ಟೆಕ್ನಿಕ್ ದ್ಯಾಟ್ ವಿ ಆರ್ ಯೂಸಿಂಗ್ ನೌ ಇಸ್ ಕಾಲ್ಡ್ ವರ್ಚುವಲ್ ರಿಯಾಲಿಟಿ ಟೆಕ್ನಿಕ್, ವೇರ್ ಇನ್ ವಿ ಕ್ಯಾನ್ ಟೇಕ್ ಎ ಚೈಲ್ಡ್ ಟು ಎನಿ ಎನ್ವೈರ್ಮೆಂಟ್. ನಾವು ಇಟ್ ಈಸ್ ಡಿಫಿಕಲ್ಟ್ ಫಾರ್ ಅಸ್ ಟು ಕ್ರಿಯೇಟ್, ವಿ ಕ್ಯಾನ್ ಕ್ರಿಯೇಟ್ ಎ ಮಾಲ್, ವಿ ಕ್ಯಾನ್ ಕ್ರಿಯೇಟ್ ಎ ಸಿಟಿ. ಇನ್ ಎ ಮಾಲ್ ವಿ ಕ್ಯಾನ್ ಆಸ್ ದ ಚೈಲ್ಡ್ ಟು ಸೇ ದಿಸ್ ಇಸ್ ದ ಎಂಟ್ರೆನ್, ದಿಸ್ ಇಸ್ ದ ಎಸ್ಕಲೇಟರ್, ಆ್ಯಂಡ್ ದೀಸ್ ಆರ್ ದ ವೇರಿಯಸ್ ಲೆವೆಲ್. ಸೊ ಆ್ಯಕ್ಚುಲಿ ದೇ ಕ್ಯಾನ್ ಸಿ ವಾಟ್ ಈಸ್ ರಿಯಲ್. ಸೊ ಇಟ್ ಈಸ್ ನೆಕ್ಸ್ಟ್ ಟು ಟೇಕಿಂಗ್ ದ ಪೇಷಂಟ್ ಟು ಎ ಮಾಲ್. ಬಿಕಾಸ್ ಮೋಸ್ಟ್ ಆಫ್ ದೀಸ್ ಚಿಲ್ಡ್ರನ್ ಹ್ಯಾವ್ ಫೋಬಿಯಾ ಆರ್ ಫಿಯರ್ ಫಾರ್ ಎನ್ವೈರ್ಮೆಂಟ್. ಸೊ ಆನ್ ಈ ಎನ್ವೈರ್ಮೆಂಟ್ ನಾವು ಇದರಲ್ಲಿ ಕ್ರಿಯೇಟ್ ಮಾಡಿ ವಿ ಕ್ಯಾನ್ ಟೇಕ್ ದ ಚೈಲ್ಡ್ ಟು ದಿಸ್ ಎನ್ವೈರ್ಮೆಂಟ್ ಆ್ಯಂಡ್ ಮೇಕ್ ದೆಮ್ ಸ್ಟಡಿ ದ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ದಿ ಎನ್ವೈರ್ಮೆಂಟ್. ಸೊ ದಿಸ್ ಇಸ್ ಕಾಲ್ಡ್ ಎಸ್ ವರ್ಚುವಲ್ ರಿಯಾಲಿಟಿ ಆರ್ ಎ ರಿಯಲ್ ಲೈಫ್ ಆರ್ ರಿಯಲ್ ವರ್ಲ್ಡ್ ಎಕ್ಸ್ಪೀರಿಯನ್ಸ್.